ಪ್ರೀತಿ ಇಂದ ಪ್ರೀತಿ ಇಂದ ನೀಲು ನಿಮ್ಮ ಡ್ಯಾನ್ಸ್ ಕ್ಲಾಸ್ ನ ಕೆಲಸಗಳೆಲ್ಲ ಹೇಗೆ ನಡೀತಾ ಇದೆಯಮ್ಮ ಎಲ್ಲ ಸರಿಯಾಗಿ ನಡೀತಿದೆ ಅಪ್ಪಯ್ಯ ಅಕೌಂಟ್ಸ್ ಒಂದ್ ಲೆಕ್ಕ ಸಿಕ್ತಿಲ್ಲ ಅಕೌಂಟ್ಸ್ ನೋಡ್ಕೊಳ್ತಿದ್ದ ಹುಡುಗಿ ತೇಜಸ್ವಿನಿ ಯಾರನ್ನೋ ಲವ್ ಮಾಡಿ ಓಡೋಗ್ಬಿಟ್ಟಿದ್ದಾಳೆ ನೀನು ಅವಳಿಂದನೆ ಓಡೋಗಿ ಅವಳನ್ನ ಹಿಡ್ಕೊಂಡು ಬರಬೇಕಾಗಿತ್ತು ನಾವು ಫೋನ್ ಮಾಡಿ ಮಾತಾಡಿದ್ರೆ ಅವಳ ಗಂಡ ಫೋನ್ ರಿಸೀವ್ ಮಾಡಿ ಅವಳು ಇಲ್ಲ ಅಂತ ಹೇಳ್ತಾನೆ ಎಲ್ಲೋ ನೀನು ಅವಳ ಅಪ್ಪ ಅಮ್ಮನ ಮನೆಯವರಿಗೆ ಅವಳನ್ನ ಹಿಡ್ಕೊಳ್ತೀಯ ಅನ್ನೋ ಹೆದರಿಕೆ ಇರಬೇಕು ಅವಳ ಹೆದರಿಕೆ ಏನೇ ಇರಲಿ ನಾನು ಅಂತ ಅವಳಿಗೆ ಫೋನ್ ಮಾಡೋದು ಬಿಡಲ್ಲ ಬೆನ್ ಹತ್ತಿದ ಬೇತಳ ನಾನು ಫೈಲ್ ಸಿಕ್ಕಿದ್ರೆ ಅಮ್ಮಾಜಿ ತೇಜಸ್ ಇಬ್ರು ನಮ್ಮ ಸ್ಕೂಲ್ ಗೆ 50 ಲಕ್ಷ ಹಣ ಕೊಡ್ತಾರಂತೆ ಹಲೋ ನಮಸ್ಕಾರ ನಾನು ತೇಜಸ್ವಿನಿ ಹತ್ರ ಮಾತಾಡಬಹುದಾ ಯಾಕ್ರಿ ನನ್ನ ಸುಂದರವಾದ ಹೆಸರನ್ನ ಹಾಳು ಮಾಡಿ ಏನೇನೋ ಕರೀತಿರಿ ಸರ್ ದಯವಿಟ್ಟು ನಿಮ್ಮ ವೈಫ್ ಗೆ ಫೋನ್ ಕೊಡಿ 50 ಲಕ್ಷದ ವಿಷಯ ಇದು ನನಗೆ ವೈಫಾ ಎಲ್ಲಿದಾಳೆ ಸರ್ ಪದೇ ಪದೇ ಹೇಳಿದ ಕತೆನೆ ನನಗೂ ಹೇಳಕಾಗಲ್ಲ ಸುಮ್ಮನೆ ನಮ್ಮನ್ನ ಆಟಾಡಿಸಬೇಡಿ ಇಲ್ಲು ಆಟನಾ ಆಟಾಡಿಸ್ತಿರ ನೀವಾ ನಾನಾ ಪೆನ್ ಹಿಡಿದ ಬೇತಳ ತರ ಹಿಂದೆ ಬಿದ್ದು ಫೋನ್ ಮಾಡ್ತಿರೋದು ನೀವಾ ನಾನಾ 50 ಲಕ್ಷ ಅಂತ 50 ಲಕ್ಷ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ ನೀವೇನು ನಿಮ್ಮ ಕೆಲಸ ಏನು ಅನ್ನೋದನ್ನ ಕೂತ್ಕಡೆಲ್ಲೇ ನಾನು ಗೆಸ್ ಮಾಡ್ಬಿಟ್ಟೆ ನಿಜ ಹೇಳ್ರಿ ನೀವು ನನ್ನ ಹಿಂದೆ ಬಿದ್ದಿರೋದು ದುಡ್ಡಿಗೆ ತಾನೆ ನಿಮ್ಮ ಬಾಸ್ ಚಕ್ರಿ ತಾನೆ ಇಲ್ಲ ಇಲ್ಲ ನಮ್ಮ ಬಾಸ್ ಹೆಸರು ಶೀಲಾ ನಾನು ನಿಮ್ಮ ಹಿಂದೆ ದುಡ್ಡಿಗೆ ಬಿದ್ದಿಲ್ಲ ಅಕೌಂಟ್ಸ್ ಫೈಲಿಗೆ ಬಿದ್ದಿದ್ದೀನಿ ನಾವು ಆ ಫೈಲ್ನ ತೋರಿಸಿದ್ರೆ 50 ಲಕ್ಷ ಹಣ ಬಿಡುಗಡೆ ಆಗುತ್ತೆ ಓಹೋ ಅಕೌಂಟ್ಸ್ ಫೈಲ್ ಹೆಸರಲ್ಲಿ 50 ಲಕ್ಷ ಒಳಗಾಕೊಳ್ಳತಾನೆ ನಿಮ್ಮ ಪ್ಲಾನ್ ನೋಡಿ ಅದೆಲ್ಲ ನನಗೆ ಗೊತ್ತಿಲ್ಲ ನಮ್ಮ ಬಾಸ್ ಹೇಳಿದ್ರು ಅದಕ್ಕೆ ನಾನು ಫೋನ್ ಮಾಡಿದೆ ಅವರು ಸ್ಕೂಲ್ ನಡೆಸೋಕೆ ಯಾರ ಹತ್ರ ಹಣ ಕೇಳ್ತಾರೆ ಯಾರ ಹತ್ರ ಡೊನೇಷನ್ ತಗೋತಾರೆ ಅದೆಲ್ಲ ನನಗೆ ಅರ್ಥ ಆಗಲ್ಲ ನನಗೆ ಬೇಕಾಗೂ ಇಲ್ಲ ಓಹೋ ಚಕ್ರಿ ಭಾಷೆಯಲ್ಲಿ ಹಣ ಕೇಳೋದನ್ನ ಡೊನೇಷನ್ ಅಂತಾರೆ ಈ ಕಳ್ಳರಿಗೆ ಸ್ಕೂಲ್ ಬೇರೆ ಇದೆಯಾ ಗ್ಯಾರಂಟಿ ಹುಡುಗಿ ಅಮ್ಮಯ್ಯ ಹತ್ರ ಚಕ್ರಿ ಕೊಟ್ಟಿರೋ 50 ಲಕ್ಷದ ಹಿಂದೆ ಬಿದ್ದಿದ್ದಾಳೆ ಈ ಚಕ್ರಿ ಹುಡುಗಿರನ್ನ ಯಾಕೆ ಈ ರೀತಿ ಕೆಲಸಕ್ಕೆ ಬಳಸ್ಕೋತಾನ ಹಲೋ ಹಲೋ ಸರ್ ಆರ್ ಯು ದೇರ್ ಐ ಆಮ್ ವೆರಿ ಮಚ್ ಹಿಯರ್ ಒನ್ ಸ್ಮಾಲ್ ರಿಕ್ವೆಸ್ಟ್ ನೀವೆಲ್ಲ ಯಾಕ್ರಿ ಈ ಥರ ಕೆಲಸ ಮಾಡ್ತೀರಾ ನಿಮ್ಗೆ ಯಾಕೆ ಬೇಕು 50 ಲಕ್ಷದ ವಿಷಯ ಅಲ್ಲ ದಯವಿಟ್ಟು ನಿಮ್ಮ ಪಾಡಿಗೆ ಮನೆಗೆ ಹೋಗಿ ಬೇರೆ ಏನಾದರೂ ಕೆಲಸ ಆದರೆ ನೋಡ್ಕೊಳ್ಳಿ ನಿಮ್ಮ ಹೆಂಡತಿಗೆ ಫೋನ್ ಕೊಡಿ ಅಂದರೆ ಅದೆಷ್ಟು ಮಾತಾಡ್ತೀರಾ ನೋಡಿ ಮನುಷ್ಯ ಇಷ್ಟೊಂದು ಕಟ್ಕ ಆಗಬಾರ್ದು ಸತಾಯಿಸೋಕ್ಕೂ ಒಂದು ಲಿಮಿಟ್ ಇರುತ್ತೆ ಹೌದು ನಾನು ಸತಾಯಿಸ್ತೀನಿ ಏನೀಗ ಸುಮ್ಮನೆ ಫೋನ್ ಇಡ್ರೆ ನಿಮ್ಮ ಭಾಷೆ ನನಗೆ ಅರ್ಥ ಆಗಲ್ಲ ನನ್ನ ಭಾಷೆ ನಿಮಗೆ ಅರ್ಥ ಆಗಲ್ಲ ಇಷ್ಟು ಬಂಡತನವಾಗಿ ಮಾತಾಡ್ತಿದ್ದಾನೆ ನೋಡಿ ಅಪ್ಪಯ್ಯ ಬಿಡಬೇಡ ಮಗಳೇ ಅವನು ತೇಜಸ್ವಿನಿ ಹತ್ರ ಮಾತಾಡ್ಸೋವರೆಗೂ ನೀನು ಅವನಿಗೆ ಪದೇ ಪದೇ ಫೋನ್ ಮಾಡ್ತಾನೆ ಇರು ದಿನಕ್ಕೆ 10 ಸಾರಿ ಫೋನ್ ಮಾಡಿ ತಲೆ ತಿನ್ನು ಆಗ ದಾರಿಗೆ ಬರ್ತಾನೆ ಛೇ ನಮ್ಮ ಡ್ಯಾನ್ಸ್ ಸ್ಕೂಲ್ ಉದ್ದಾರ ಆಗೋಕೆ ಇವನು ಅವನೋ ಬಂದು ಅಡ್ಡ ನಿಂತಿದ್ದಾನೆ ಅಮ್ಮಾಜಿ ತೇಜು ಇಬ್ಬರಿಗೂ ನಮ್ಮ ಡ್ಯಾನ್ಸ್ ಸ್ಕೂಲ ಕರ್ಸ್ಕೊಂಡು ಲೆಕ್ಕ ಬೇಕಂತೆ ಲೆಕ್ಕ ಸಿಕ್ಕಿದ ತಕ್ಷಣ ಹಣ ರಿಲೀಸ್ ಮಾಡ್ತಾರೆ ಆ ಹಣದಿಂದ ನಮ್ಮೆಲ್ಲರಿಗೂ ಸ್ಕಾಲರ್ಶಿಪ್ ಸಿಗುತ್ತೆ ಇವತ್ತಲ್ಲ ನಾಳೆ ಅವನ ಮನಸ್ಸು ಕರಗಬಹುದು ನೀನು ಪದೇ ಪದೇ ಫೋನ್ ಮಾಡ್ತಾನೆ ಇರು ಅಮ್ಮನ ಚಕ್ರಿಯಿಂದ ಹೇಗೆ ಕಾಪಾಡಲಿ ಚಕ್ರಿನ ಎದುರಿಸುವಂತ ಶಕ್ತಿ ನಮ್ಮ ಮನೇಲಿ ಯಾರಿಗಿದೆ ಎಂತ ಕೆಲಸ ಮಾಡ್ಬಿಟ್ಟೆ ಹೋಗಿ ಹೋಗಿ ಪೆತ್ನತ್ರ 50 ಲಕ್ಷ ರೂಪಾಯಿ ಕೊಟ್ಟು ಬಂದಿದ್ದೀನಲ್ಲ ಹೆಂಗ್ ಉಸುಲ್ ಮಾಡ್ಲಿ ಎಂಚ್ಕೋತಿದ್ದಾಗೆ ಫೋನ್ ಮಾಡ್ಬಿಟ್ಟಿದ್ದಾನ ಏನ್ ಬೇಕಾಗಿತ್ತು ನಿನ್ನ ಹತ್ರ ಮಾತಾಡ್ಬೇಕಿತ್ತು ನನಗೂ ನಿನಗೂ ಯಾವ ಮಾತುಕತೆ ಬೇಕಾಗಿಲ್ಲ ಮಾತುಕತೆ ಬೇಡ ಅನ್ನೋನು ರಾತ್ರಿ ನಮ್ಮನೆಗೆ ಕಳ್ಳನ್ ತರ ಯಾಕೆ ಬಂದಿದ್ದೆ ನೇರವಾಗಿ ಮುಖಾಮುಖಿ ಮಾತಾಡೋಣ ಅಂತ ಹೇಳಿರ್ಲಿಲ್ವಾ ನಿನಗೆ
ನಿನ್ನ ಹತ್ರ ಬಂದ್ರೆ ಬೆಣ್ಣೆ ತೆಗೆದು ಬಾಲಾಸ್ಟಿಕ್ ಹಾಕ್ಸ್ಕೊಂಡಂಗೆ. ನಿನ್ನ ಹತ್ರ ತಲೆ ಕೆಟ್ಟವ್ರು ಮಾತ್ರ ಬರ್ಬೇಕಷ್ಟೇ. ನೀನು ನಮ್ಮ ಅಮ್ಮ ಹಿಂದೆ ಬೀಳ್ಬಾರ್ದು. ರಾತ್ರಿ ಅಮ್ಮನ ಕೊಲೆ ಮಾಡಕ್ ಬಂದಿದ್ದೆ ತಾನೆ? ಅಂತ ತಪ್ಪ ಅಮ್ಮ ಏನ್ ಮಾಡಿದಾನೆ? ದುಡ್ಡುಗೋಸ್ಕರ ನೀನು ಕೊಲೆ ಕಿಡ್ನಾಪ್ ಮಾಡ್ತೀಯ ಅಂತ ನನಗೆ ಗೊತ್ತು. ಅದಕ್ಕೆ ಬಾ ಮಾತಾಡೋಣ ಅಂತಿದ್ದೀನಿ. ಹೇಳು, ಅಮ್ಮಾಯಿ ತಂಟೆಗೆ ಬರ್ದಿರೋದಕ್ಕೆ ನಿನಗೆ ಎಷ್ಟು ದುಡ್ಡು ಬೇಕು ಹೇಳು. ನಿನ್ನೆ ರಾತ್ರಿ ನಿಮ್ಮ ಮನೆಗೆ ಬಂದಿದ್ದು ಅಮ್ಮಾಯಿನ ಕೊಲೆ ಮಾಡೋಕ್ಕಲ್ಲ, ಅಮ್ಮಾಯಿ ಹತ್ರ ಏನೋ ಕೊಟ್ಟಿದ್ದೆ ಈಸ್ಕೊಂಡೋಗಿ ಬಂದಿದ್ದೆ. ನಿನಗೂ ಅಮ್ಮಾಯಿಗೂ ಅದೇನು ವ್ಯವಹಾರ ನಡೀತಿದೆ? ಕೊಡೋದಕ್ಕೂ ತಗೊಳ್ಳೋದಕ್ಕೂ ಅಮ್ಮಾಯಿ ನಿನಗೆಲ್ಲಿ ಸಿಕ್ಕಿದ್ದ? ಸುಮ್ಮನೆ ಕತೆ ಬಿಡ್ತೀಯಾ? ಹಂಗಾದರೆ ನಾನು ಅಮ್ಮಾಯಿಗೆ ಕೊಟ್ಟಿರೋ 50 ಲಕ್ಷ ತೇಜಸ್ಗೆ ಗೊತ್ತಿಲ್ಲ ಅಂತಾಯ್ತು. ಸದ್ಯ ಇವತ್ತಿಲ್ಲ ನಾಳೆ ಅಮ್ಮಾಯಿ ಹತ್ರ 50 ಲಕ್ಷ ವಸೂಲು ಮಾಡ್ಕೋಬೋದು. 50 ಲಕ್ಷದ ವಿಷಯ ನನಗೇನು ಗೊತ್ತಿಲ್ಲ ಅಂತ ಚಕ್ರಿ ಖಂಡಿತ ಈಗ ಲೆಕ್ಕಾಚಾರ ಹಾಕ್ತಿರ್ತಾನೆ. ಒಳ್ಳೇದೆ. ಈ ತೇಜಸ್ ಕೈಯಿಂದ ಹೆಂಗ್ ತಪ್ಪಿಸ್ಕೊಳ್ಳೋದು? ಈ ಚಕ್ರಿನ ಹೇಗ್ ಹಿಡಿದು ಹಾಕೋದು? ಈ ಓಪನ್ ಆರ್ಟ್ ಚಕ್ರಿ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ. ನನ್ನ ದಾರಿಗೆ ಯಾರಾದ್ರೂ ಅಡ್ಡ ಬಂದ ಯಾರನ್ನು ಉಳಿಸಲ್ಲ. ಜಾಸ್ತಿ ಮಾತಾಡದೆ ಫೋನ್ ಇಡು. ಚಕ್ರಿ, ಇನ್ನೊಂದ್ಸಾರಿ ಕೇಳ್ತಾ ಇದ್ದೀನಿ, ನಮ್ಮಣ್ಣ ಅತ್ತಿಗೆನ ಕಿಡ್ನಾಪ್ ಮಾಡಕ್ ಹೇಳಿದವ್ರು ಯಾರು? ಏಯ್, ಫೋನ್ ಇಡು ಅಂತ ಹೇಳ್ದಲ್ಲ. ನೀನು ನಿನ್ನ ಕೆಲಸ, ನಮ್ಮಣ್ಣ ಅತ್ತಿಗೆ ಸಾಕ್ಷಿ, ಇದಿಷ್ಟು ಸಾಕು ನಿನ್ನ ಒಳಗೆ ಹಾಕ್ಸಕ್ಕೆ. ಪೊಲೀಸ್ನವರು ನೀನು ಯಾವ್ದಾದ್ರು ಕೇಸ್ನಲ್ಲಿ ಸಿಕ್ಕಾಕೊಳ್ಳಿ ಅಂತ ಕಾಯ್ತಾ ಇದ್ದಾರೆ. ನೀನು ನನ್ನ ಕೈಲೇ ಸರಿಯಾಗಿ ಸಿಕ್ಕಾಕೊಂಡ್ಬಿಟ್ಟೆ. ನಮ್ಮನೇಲಿ ಫಿಕ್ಸ್ ಆಗಿರೋ ಕ್ಯಾಮ್ರಾದಲ್ಲಿ ನೀನು ಗೋಡೆ ಹಾರಿ ಅಮೀರೂಗೆ ಬಂದಿದ್ದು ರೆಕಾರ್ಡ್ ಆಗಿದೆ. ಪೊಲೀಸ್ ಸ್ಟೇಷನ್ ಹೋಗೋಣವಾ? ಕೂತ್ ಮಾತಾಡೋಣ. ಇಂತ ಗುಡ್ಡು ಬೆದರಿಕೆಗೆಲ್ಲ ಎದುರನಲ್ಲ ಈ ಚಕ್ರಿ. ಏನ್ ಮಾಡ್ತೀಯ ಮಾಡ್ಕೋವಾಗಲೇ ಡೀಲ್ ಫಿಕ್ಸ್ ಆಗಿದೆ. ಅಮ್ಮಯ್ಯನ ಎತ್ತೇ ಎತ್ತೀನಿ. ಅದ್ ಹೇಗ್ ಮುಗಿಸ್ತೀಯೋ ನಾನು ನೋಡೇ ಬಿಡ್ತೀನಿ. ಏನು ಈ ಚಕ್ರಿ ಹತ್ರನೇ ಚಾಲೆಂಜಾ? ಹೌದಣ್ಣ, ಚಕ್ರಿಗೆ ಚಾಲೆಂಜ್ ಹಾಕ್ತಾ ಇದ್ದೀನಿ. ಈ ಚಕ್ರಿ ಯಾವತ್ತೂ ಸೋತಿಲ್ಲ. ಅಮ್ಮಯ್ಯನ ಹೆಂಗ್ ಕಾಪಾಡ್ತೀಯೋ ನಾನು ನೋಡ್ತೀನಿ. ಚಕ್ರಿ ಹತ್ರ ಶಕ್ತಿ ಇರ್ಬೋದು, ಆದ್ರೆ ಈ ತೇಜು ಹತ್ರ ಶಕ್ತಿ ಯುಕ್ತಿ ಜೊತೆಗೆ ದುಡ್ಡು ಇದೆ ಅನ್ನೋದನ್ನ ಮರಿಬೇಡ. ಹೋಗ್ಬೋದು, ಆದ್ರೆ ಅಲ್ಲಿ ಪೊಲೀಸ್ನವ್ರ ಕಟ. ನಮ್ಮನೆಗೆ ಡುಬ್ಬು ಬರ್ತಾನೆ ಅಂತ ಪೊಲೀಸ್ನವ್ರು ಇಲ್ಲೂ ಕಣ್ಣಿಟ್ಟಿದ್ದಾರೆ. ಅದಕ್ಕೆ ಪೊಲೀಸ್ನವ್ರಿಗೆ ಗೊತ್ತಿಲ್ಲದೆ ಇರೋ ಒಂದ್ ಮನೆಯಲ್ಲಿ ಅಮ್ಮಯ್ಯ ಡುಬ್ಬು ಚಿತ್ರ ಬರೀಬೇಕು. ಅಮ್ಮಯ್ಯ, ನೀವೀಗ ಬೇರೆಯವ್ರ ಮನೇಲಾದ್ರೂ ಇದ್ದು ಡುಬ್ಬು ಚಿತ್ರ ಬರೀಲೇಬೇಕಾ? ಹೌದು, ನನ್ನನ್ನು ಎಲ್ಲಾದ್ರೂ ಕಳಿಸಿ, ಅಲ್ಲೇ ಇದ್ದು ಡುಬ್ಬು ಚಿತ್ರ ಬರೀತೀನಿ. ಪ್ರೀತಿಯಿಂದ ಪ್ರೀತಿಯಿಂದ.